ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಗಳಿಸಿ ವೀಕ್ಷಕರು ನಮಸ್ಕಾರ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಕೂಡ ನಾವು ಬೀಜ ತಂತ್ರಜ್ಞಾನ ಅಥವಾ ಬೀಜೋತ್ಪಾದನೆಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವ್ಯವಹಾರಕ್ಕೆ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ ಹಿಂದಿನ ಕಂತು ನೀವು ನೋಡಿದವರಿಗೆ ಗೊತ್ತಾಗಿರುತ್ತೆ ಬೀಜೋತ್ಪಾದನೆಯಲ್ಲಿ ಹಲವಾರು ಜನ ತೊಡಸ್ಕೊಂಡಿದ್ದಾರೆ ಇವತ್ತು ನಮಗೆ ಇಷ್ಟೊಂದು ವೆರ ತಳಿಗಳು ಹೈಬ್ರಿಡ್ಗಳು ಎಲ್ಲ ಬರ್ತವೆ ಅಂದರೆ ಅದ್ರ ಹಿಂದೆ ಭಾಳಷ್ಟು ಜನರ ಶ್ರಮ ಇದೆ ಒಂದು ದೊಡ್ಡ ವ್ಯವಹಾರ ಕೂಡ ಇದೆ ಒಟ್ಟಾರೆಯಾಗಿ ಕೃಷಿ ವ್ಯವಸ್ಥೆಯಲ್ಲಿ ಬೀಜೋತ್ಪಾದನೆಯ ಮಹತ್ವ ಕೂಡ ಇದೆ ಇವತ್ತಿನ ಕಂತನಲ್ಲಿ ನಾವು ಬೀಜೋತ್ಪಾದನೆ ಒಂದು ವ್ಯವಹಾರವಾಗಿ ವರ್ಕೌಟ್ ಆಗುತ್ತೆ ನಮಗೆ ನಿಮಗೆ ಕೊನೆಗೆ ಅಲ್ಟಿಮೇಟ್ಲಿ ನಾವು ಬರೋದೇಲಿ ಸ್ವಭಾಕ ನಮಗೇನಾದ್ರು ಇದರಲ್ಲಿ ಒಂದು ಸ್ವಲ್ಪ ಗಿಟ್ಬೋದಾ ನಾವೇನಾದ್ರು ಕೈ ಹಾಕ್ಬೋದಾ ಅವಕಾಶ ಇದೆಯಾ ಯಾರೆಲ್ಲ ಮಾಡ್ಬೋದು ಎಲ್ಲೆಲ್ಲ ಮಾಡ್ಬೋದು ಹೇಗೆಲ್ಲ ಮಾಡ್ಬೋದು ಹೇಳೋದನ್ನು ನಾವು ತಿಳ್ಕೊಳ್ಳೋದು ಸ್ವಭಾಕ್ಯ ನಮ್ಮ ಆಸಕ್ತಿ ಹಾಗೆ ಬನ್ನಿ ಇವತ್ತು ಕೂಡ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಬೀಜ ತಂತ್ರಜ್ಞಾನ ಸಂಬಂಧಪಟ್ಟಂಥ ವಿಜ್ಞಾನಿಗಳಾದಂತಹ ಡಾಕ್ಟರ್ ಪಲ್ಲವಿ ಎಚ್ ಎಮ್ ಅವರು ಇದ್ದಾರೆ ಹಾಗಾಗಿ ಇವತ್ತಿನ ಇದರಲ್ಲಿ ಒಂದು ವ್ಯವಹಾರವಾಗಿ ಬೀಜೋತ್ಪಾದನೆ ಕುರಿತು ಮಾತನಾಡಿ ಬರೋಣ ಮೇಡಮ್ ನಮಸ್ಕಾರ ನಮಸ್ತೆ ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ನಾನು ಇಂಟ್ರೊಡಕ್ಷನ್ನಲ್ಲಿ ಹೇಳ್ದಂಗೆ ಬೀಜೋತ್ಪಾದನೆ ಹೇಳಿದೆ ಒಂದು ವ್ಯವಹಾರ ಒಂದು ರೀಸನೇಬಲಿ ಸೊ ಈಗ ನಿಮ್ಗನ್ಸುವಂತೆ ಈ ಬೀಜೋತ್ಪಾದನೆ ಉದ್ಯಮವಾಗಿ ನಮಗೆ ರೈತರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಈಗ ನೀವು ಯೂನಿವರ್ಸಿಟಿನವ್ರು ಮಾಡ್ತೀರಿ ಅಂತ ಹಿಂದಿನ ಕಂತನಲ್ಲಿ ಹೇಳಿದ್ರಿ ಅದು ನಿಮ್ಮ ಜಾಬ್ ರೋಲಲ್ಲಿ ಆನ್ ಆನ್ ಜಾಬು ಇದರಲ್ಲಿ ಮಾಡ್ತೀರಿ ನಾನೊಬ್ಬ ಖಾಸಗಿಯವನಾದರೆ ನೀವು ನಮ್ಗೆ ಏನಾದ್ರು ಬೀಜ ಉತ್ಪಾದನೆ ಮಾಡೋಕ್ಕೆ ಕೊಡ್ತೀರಾ ಅಥವಾ ನಿಮ್ಮ ಮಾಡೆಲ್ ಏನಿದೆ ನಾವು ನಿಮ್ಮ ಯೂನಿವರ್ಸಿಟಿದೇ ಮಾಡೆಲ್ ತಗೊಂಡು ಹೋಗೋಣ ಅದು ಬೇರೆಯವರು ಕೂಡ ಹಾಗೆ ಮಾಡ್ತಾರೆ ಅಂತ ತಿಟ್ಕೊಳ್ಳೋಣ ಏನಿದೆ ಅದು ಮಾಡೆಲ್ ಏನಿದೆ ಈ ನೀವು ಫೌಂಡೇಶನ್ ಸೀಡ್ ಅಂತೂ ನಮಗೆ ಕೊಡೋದಿಲ್ಲ ಅಂದರೆ ಐ ಮೀನ್ ಬ್ರೀಡರ್ ಸೀಡ್ ಮಾಡೋಕ್ಕಂತೂ ನಮಗೆ ಹಕ್ಕಿಲ್ಲ ಹೌದು ಮಾಡೋದು ನಾವು ರೈತರಾಗಿ ಈ ಒಂದು ಫೌಂಡೇಶನ್ ಸೀಡು ಕೂಡ ಮಾಡಕ್ಕೆ ಹಕ್ಕಿಲ್ಲ ನಾವು ಸರ್ಟಿಫೈಡ್ ಸೀಡ್ ಮಾಡ್ಬೋದು ಕರೆಕ್ಟಾ ಇಲ್ಲ ಅದು ಎರಡು ಮಾಡ್ಬೋದು ಫೌಂಡೇಶನ್ ಸೀಡು ಮಾಡ್ಬೋದು ಓಕೆ ಇವಾಗ ನಾನು ಆಗ್ಲೇ ನಿಮಗೆ ತಿಳಿಸಿದಾಗೆ ರಾಷ್ಟ್ರೀಯ ಬೀಜ ನಿಗಮ ಆಗಿರ್ಬೋದು ಅಥವಾ ರಾಜ್ಯ ಬೀಜ ನಿಗಮ ಕೃಷಿ ವಿಶ್ವವಿದ್ಯಾಲಯಗಳು ಇವಕ್ಕೆ ತಮ್ಮದೇ ಆದ ಅಂತ ಫಲವತ್ತಾದ ಅಷ್ಟು ದೊಡ್ಡ ಪ್ರದೇಶ ಇಲ್ಲ ನಾವೆಲ್ಲ ನಾವು ಉತ್ಪಾದಕರಾಗಿರ್ತೀವಿ ಆದ್ರೆ ಬೀಜವನ್ನ ಬೆಳೆಯುವಂತೆ ಬೆಳೆಗಾರರೆಲ್ಲರೂ ರೈತರೆ ನಾವು ಒಂದು ಒಂದು ಒಂದು

ರೈತರಿಗೆ ನಾವು ಸೂಪರ್ವೈಸ್ ಮಾಡ್ತೀವಿ ಅಂದ್ರೆ ನೀವು ಯಾವ ರೀತಿ ಅಂತರವನ್ನ ಕಾಪಾಡ್ಕೊಬೇಕು ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಎಷ್ಟು ಅಂತರದಲ್ಲಿ ಬಿತ್ತನೆ ಪ್ರತಿಯೊಂದು ಜಾಗ್ಲೆ ಫಿಕ್ಸ್ ಎಲ್ಲ ಪ್ರತಿಯೊಂದು ನಿರ್ದಿಷ್ಟವಾಗಿ ಹಿಂಗಿಗೆ ಮಾಡ್ಬೇಕು ಪ್ರೊಸೀಜರ್ ಇದೆ ಅದನ್ನ ಅವರಿಗೆ ತಿಳಿಸ್ಕೊಟ್ಟು ಮಾಡ್ಕೊತೀವಿ ಹೌದು ಅಗ್ರಿಮೆಂಟ್ ಮಾಡ್ಕೊಂಡು ರೈತರಿಗೆ ನಾವು ಬಿತ್ತನೆ ಬೀಜವನ್ನ ಕೊಟ್ಟು ಬಂದಂತ ಇಳುವರಿಯನ್ನ ನಾವೇ ವಾಪಸ್ ತಗೋತೀವಿ ಬಂದಂತ ಇಳುವರಿಯನ್ನ ಬೀಜದ ಇಳುವರಿಯನ್ನ ನಾವೇ ವಾಪಸ್ ತಗೊಂಡು ನಾವು ಸಂಸ್ಕರಣೆಯನ್ನ ಮಾಡಿ ಬೀಜೋಪಚಾರವನ್ನ ಮಾಡಿ ಯೂನಿವರ್ಸಿಟಿ ಹೆಸರು ಅಥವಾ ಉತ್ಪಾದಕರ ಹೆಸರಿನಲ್ಲಿ ನಾವು ಅದನ್ನ ಮಾರಾಟ ಮಾಡ್ತಾ ನಾವು ಅಷ್ಟೇ ಅಲ್ಲ ಖಾಸಗಿ ಕಂಪನಿಯವರು ಕೂಡ ಅಷ್ಟೇನೆ ಅವ್ರ ಹತ್ರ ಅಷ್ಟೊಂದು ಜಮೀನು ಅಥವಾ ಜಾಗ ಇರೋದಿಲ್ಲ ಮೂಲ ಬೀಜವನ್ನ ಅವರು ಉತ್ಪಾದನೆ ಮಾಡ್ಕೋತಾರೆ ಆದ್ರೆ ಕಮರ್ಷಿಯಲ್ ಆಗಿ ಏನು ವಾಣಿಜ್ಯವಾಗಿ ನಾವು ಬೀಜ ಉತ್ಪಾದನೆ ಏನ್ ಮಾಡಬೇಕು ಅದನ್ನ ರೈತರ ಹತ್ರನೇ ಮಾಡಿಸೋದು ಈಗ ಪ್ರೈವೇಟ್ನವ್ರು ಮಾಡಿದ್ರೆ ಇಲ್ಲ ನೀವು ಮಾಡಿದ್ರೆ ಸರ್ಟಿಫೈಡ್ ಸೀಡ್ ದೊಡ್ಡ ವಾಲ್ಯೂಮ್ ಅದಲ್ದೇ ಅದ್ರ ಹಿಂದಿನ ಹಂತವಾದಂತಹ ಫೌಂಡೇಶನ್ ಸೀಡ್ ಕೂಡ ಮಾಡಬಹುದು ಅಂದ್ರೆ ಅಲ್ಲಿ ಏನ್ ಕೇಳಿದ್ರೆ ರಿಸ್ಟ್ರಿಕ್ಷನ್ಸ್ ಬಹಳ ಇರುತ್ತೆ ಬಹಳ ಕಡಿಮೆ ಪ್ರಮಾಣಕ್ಕೆ ಮಾಡಿಸ್ತೀರಿ ದುಡ್ಡು ಹೆಚ್ಚಿಗೆ ಕೊಡ್ತೀರಿ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಒಂದ್ ಈಗ ನನಗೆ ಯಾವುದೋ ಒಂದು ಟೊಮೆಟೊ ತಳಿ ಅಂತ ಇಟ್ಕೊಂಡು ಅಥವಾ ಬೇಡ ಭತ್ತದ ತಳಿ ಅಂತ ಇಟ್ಕೊಳ್ಳಿ ನೂರು ರೂಪಾಯಿ ಕೆಜಿ ನನಗೆ ಸರ್ಟಿಫೈಡ್ ಸೀಡ್ ಸಿಗುತ್ತೆ ನಾನೊಬ್ಬ ಕಮರ್ಷಿಯಲ್ ರೈತ ನೂರು ರೂಪಾಯಿ ಕೊಟ್ಟು ತಗೋತೀನಿ ಅಂತ ಸರ್ಟಿ ಇದ್ರ ಇದ್ರ ಹಿಂದಿನ ಹಂತಕ್ಕೆ ಇದು ನನಗೆ ನೂರು ರೂಪಾಯಿ ಸಿಕ್ಕಿದ್ದು ಸರ್ಟಿಫೈಡ್ ಸೀಡು ಅಥವಾ ಟ್ರೂತ್ಫುಲಿ ಲೇಬಲ್ಡ್ ಸೀಡ್ ಸಿಗುತ್ತೆ ಕಮರ್ಷಿಯಲ್ ಕಲ್ಟಿವೇಶನ್ಗೆ ಅದ್ರ ಹಿಂದಿನ ಫೌಂಡೇಶನ್ ಸೀಡು ನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೇ ಡಿಫ್ರೆಂಟ್ ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಇಲ್ಲ ಇನ್ನು ನಾನು ನಿಖರವಾಗಿ ನಾವು ಈರುಳ್ಳಿ ಬಗ್ಗೆ ಬೇಕಾದ್ರೆ ಹೇಳ್ಬೋದು ಇವಾಗ ಬ್ರೀಡರ್ ಸೀಡನ್ನು ನಾವು ಇಂಡೆಂಟ್ ಹಾಕ್ತೀವಿ ಅಯ್ಯ ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟಕ್ಕೆ ಅವರು ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೆಜಿ ಒಂದು ಕೊಡ್ತಾರೆ ಅವರೇ ಮಾಡ್ತಾರೆ ಬ್ರೀಡರ್ ಸೀಡ್ಕೂರು ಅದನ್ನ ರೈತರಿಗೆ ಕೊಟ್ಟು ಬ್ರೀಡರ್ ಸೀಡ್ ನೆಕ್ಸ್ಟ್ ಮೂಲ ಬೀಜ ಫೌಂಡೇಶನ್ ಸೀಡ್ ಕ್ಲಾಸ್ ಅದೊಂದು ಸುಮಾರು ಸಾವಿರದ ಎರಡು ಅಥವಾ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆರ್ನೂರಿದ್ದನ್ನ ಎರಡ್ ಸಾವಿರ ರೂಪಾಯಿ ನಾವು ಮಾಡ್ಕೋತೀವಿ ಆಮೇಲೆ ಸರ್ಟಿಫೈಡ್ ಸೀಡ್ ನಾವು ಸೇಲ್ ಮಾಡ್ತಾ ಇರೋದು ಈ ರೀತಿ ಏನಿಲ್ಲ ಏನಿಲ್ಲ ಅಂದ್ರೆ ನಮ್ಮಲ್ಲಿ ವ್ಯತ್ಯಾಸಗಳು ಕಡಿಮೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಈವನ್ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳಲ್ಲಿ ಈ ತರ ವ್ಯತ್ಯಾಸಗಳು ತುಂಬಾ ಕಡಿಮೆ ಅದೇ ನೀವು ಪ್ರೈವೇಟ್ ಕಂಪನಿ ಹೈಬ್ರಿಡ್ ಬೀಜಗಳೆಲ್ಲ ತಗೊಂಡ್ರೆ ತುಂಬಾನೇ ವ್ಯತ್ಯಾಸ ಬರುತ್ತೆ ರೈತರಿಂದ ಪ್ರೊಕ್ಯೂರ್ಮೆಂಟ್ ಮಾಡೋದು ತಗೊಳ್ಳೋದು ನಿಮ್ಗೆ ಇಪ್ಪತ್ತೈದು ರೂಪಾಯಿ ಕೆಜಿ ತಗೊಂಡ್ರೆ ಮಾರಾಟ ಮಾಡೋದು ಎಪ್ಪತ್ತರಿಂದ ಒಂದು ಲಕ್ಷದ ಇರುತ್ತೆ ಡಿಮ್ಯಾಂಡ್ ಬೇಸಿಸ್ ಮೇಲೆ ಇವಾಗ ಕಳೆದ ವರ್ಷ ಒಂದು ಪ್ರೈವೇಟ್ ಕಂಪನಿದು ಮೆಣಸಿನಕಾಯಿ ಹೈಬ್ರಿಡ್ ಮೂರ್ ಲಕ್ಷ ರೂಪಾಯಿಗೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ದಾರೆ ಲಕ್ಷ ರೂಪಾಯಿ ಕೆಜಿ ಈ ರೀತಿ ಆಗುತ್ತೆ ಅಂದ್ರೆ ಡಿಮ್ಯಾಂಡ್ ಇದ್ರೆ ಅವರು ಹೆಚ್ಚಿಗೆ ಮಾಡ್ಕೋ ನಿಮ್ಮ ಆಮೇಲೆ ರೆಡ್ ಲೇಡಿ ಅಂತ ಅಂತದೆಲ್ಲ ಬೈ ಕೌಂಟ್ ಮಾತ್ರ ಇಲ್ಲ ಒಂದು ಬೀಜಕ್ಕೆ ಆರು ರೂಪಾಯಿ ಬೀಜಕ್ಕೆ ಹನ್ನೆರಡು ರೂಪಾಯಿ ಹಿಂಗೆ ಅದು ಆ ಮಟ್ಟಕ್ಕೆ ಅದು ಮಾರ್ಕೆಟಲ್ಲಿ ವರ್ಕೌಟ್ ಆಗುತ್ತೆ ಹೇಳೋ ಕಾರಣಕ್ಕೆ ಏನೋ ಹೋಗ್ತದೆ ಸೊ ನೀವು ಹೇಳ್ದಂಗೆ ಹಂಗಾರೆ ಈಗ ಇದನ್ನೆಲ್ಲ ಕೊಟ್ಟರು ಕೂಡ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ ಬಟ್ ಇದನ್ನು ನೀವು ಓಕೆ ರೈತರ ಹತ್ರ ಮಾಡಿಸ್ತೀರಿ ನೀವು ಸ್ವಂತ ನೀವು ಮಾಡೋಕ್ಕೆ ನಿಮ್ಗೆ ಅಷ್ಟೊಂದು ಫೆಸಿಲಿಟಿ ಆಗೋದಿಲ್ಲ ಸೊ ಹಾಗಿದ್ರೆ ನಾವೀಗ ನಿಮ್ಮ ಬಾಗಲಕೋಟೆ ಯೂನಿವರ್ಸಿಟಿದ ಎಕ್ಸಾಂಪಲ್ ತಗೊಳ್ಳೋಣ ನಾನೊಬ್ಬ ರೈತ ಅಂತಾದರೆ ನೀವು ಏನೆಲ್ಲ ಬೀಜಗಳನ್ನು ಕೊಡ್ತೀರಿ ನೀವೆಲ್ಲ ಮಾಡೋ ದೊಡ್ಡ ಪ್ರಮಾಣಕ್ಕೆ ಬೇಕಾದ್ರೆ ಎಲ್ಲಾನು ಕೊಡ್ತೀರಿ ಈರುಳ್ಳಿ ಕೊಡ್ತೀರಿ ಭಾಗ್ಯ ಕೊಡ್ತೀರಾ ಹೌದು ಭಾಗ್ಯನ ಕೊಟ್ಟಿದ್ದೀವಿ ರೈತರ ಜಮೀನಲ್ಲೇ ಒಂದು ಇಪ್ಪತ್ತು ಎಕರೆ ರೈತರ ಜಮೀನಲ್ಲೇ ಮಾಡಿಸ್ತೀವಿ ಹೌದು ಆಮೇಲೆ ಇನ್ನೇನು ತಳಿಗಳನ್ನ ಕೊಡ್ತೀರಿ ನಿಮ್ಮಲ್ಲಿಂದ ಅದೇ ಈರುಳ್ಳಿ ಎಲ್ಲಾ ಸಂಪೂರ್ಣವಾಗಿ ನಾವು ರೈತರ ಜಮೀನಲ್ಲೇ ಮಾಡಿಸೋದು ನರಗುಂದು ನವಲ್ಗುಂದು ಹೌದು ಸರ್ಟಿಫೈಡ್ ಸೀಡ್ ಮಾಡ್ತೀವಿ ಟಿಎಫ್ಎಲ್ ಸೀಡ್ಸ್ ಕೂಡ ಮಾಡ್ತೀವಿ ಅಲ್ಲ ನೀವು ಈಗ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಮಾಣೀಕೃತ ಬೀಜ ಅಂತ ಹೇಳಿದ್ರೆ ಕೇವಲ ನೋಟಿಫೈಡ್ ವೆರೈಟೀಸ್ ಮಾತ್ರ ಪರ್ಮಿಷನ್ ಇದೆ ಅದು ಬಿಟ್ಟು ಬೇರೆ ಇವಾಗ ರಿಲೀಸ್ ಆಗಿರೋದಕ್ಕೆ ಮಾಡಕ್ಕೆ ಇಲ್ಲ ಹಾಗಾಗಿ ಇವಾಗ ಈವನ್ ಹಾ ಹೌದು ಇವಾಗ ರಾಷ್ಟ್ರೀಯ ಬೀಜ ನಿಗಮಗಳು ಮತ್ತೆ ರಾಜ್ಯ ಹೋಗೋದಿಲ್ಲ ಹೋಗೋದಿಲ್ಲ ಅಥವಾ ನೀವು ಯಾವ್ದೋ ಹೊಸ ಬಂದ್ರಿ ರೆಕ್ಕೆ ಬೀನ್ಸ್

ಫಾರ್ಮರ್ಸ್ ವೆರೈಟಿ ಅಂತಾನೆ ರಿಜಿಸ್ಟರ್ ಮಾಡಿಸಿ ಪಿ ಎಫ್ ನಲ್ಲಿ ರಿಜಿಸ್ಟರ್ ಮಾಡಿಸಿದ ಮೇಲೆ ಪಿ ವಿ ಎಫ್ ಅಂದ್ರೆ ಪ್ಲಾಂಟ್ ಪ್ರೊಟೆಕ್ಷನ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ ಅಂತ ಇದೆ ಅಂದರೆ ಹಾ ಹೌದು ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅವರು ಅವರಲ್ಲಿ ನಾವು ರಿಜಿಸ್ಟರ್ ಮಾಡಿಸಿದ್ಮೇಲೆ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಬೀಜೋತ್ಪಾದನೆ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಇಷ್ಟ ಪರ್ಸೆಂಟೇಜ್ ಅಂತ ಹೇಳಿ ನಾವು ರೈಟಿ ಪೇಮೆಂಟ್ ಅದು ಸಿದ್ದು ವೆರೈಟಿ ಅಲ್ಲಿ ಬಂದೋ ಅದೇ ತರ ಹೌದು ಅದು ಅದೇ ಫಾರ್ಮಸ್ ವೆರೈಟಿ ಅಂತಾನೆ ಅದು ರಿಜಿಸ್ಟರ್ ಮಾಡ್ತಿದ್ದಾರೆ ಅಂದ್ರೆ ತ್ರೂ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಪ್ರಕಾರ ಐಎಚ್ಆರ್ ಅವರು ಅದನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ ಆ ರೀತಿ ಮಾಡಿದಾಗ ರೈತರಿಗೂ ಕೂಡ ಒಂದು ಪಾಲು ಹೋಗುತ್ತೆ ಪಾಲ್ ಹೋಗುತ್ತೆ ರೈಟ್ಸ್ ಹೋಗುತ್ತೆ ಅದ್ರೆ ಮುಂದಿನ ಪ್ರೊಸೆಸ್ ನೀವು ಮಾಡ್ತೀರಿ ಅದ್ರೆ ಇವೆಲ್ಲ ಈಗ ಆ ತರದಲ್ಲ ನಿಮಗೆ ಟ್ರೂತ್ಫುಲಿ ಲೇಬಲ್ಡ್ ಆಗಿ ಹೋಗುತ್ತೆ ಹೌದು ಅದು ಯಾವ್ದು ಸರ್ಟಿಫೈಡ್ ಹೋಗೋದಿಲ್ಲ ಬಟ್ ಅದಕ್ಕೂ ಹೆಂಗೂ ಕ್ರಾಸ್ ಚೆಕಿಂಗ್ ಮೆಕ್ಯಾನಿಸಮ್ ಅಂತ ಇದೆ ಅಂತ ನೀವು ಸೊ ಇದೆಲ್ಲ ಸೊ ನಿಮ್ಮ ಯೂನಿವರ್ಸಿಟಿನವ್ರ ಹತ್ರ ಹೋಗಿ ಹಾಗೆ ಬೀಜ ಉತ್ಪಾದನೆ ಮಾಡಬೇಕು ನನಗೆ ಹಿಂಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನೀವು ನಿಮ್ಮಲ್ಲಿ ಯಾವ್ದೆಲ್ಲ ಇದ್ದ ಆ ಸೀಸನ್ಗೆ ತಕ್ಕಾಗಿ ಕೊಡ್ತೀರಿ ಇದು ಎಲ್ಲಾ ಸೀಸನ್ದಲ್ಲೂ ಮಾಡ್ತೀರೋ ಅಥವಾ ನಿರ್ದಿಷ್ಟ ಬರೀ ಕಡೆ ನಿರ್ದಿಷ್ಟವಾದ ಇವಾಗ ಬರೀ ಒಂದು ತರಕಾರಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಹ ಹೆಚ್ಚಿನ ಒಂದು ವಾತಾವರಣ ಆಗ್ಲಿ ತಾಪಮಾನ ಆಗ್ಲಿ ಅಷ್ಟು ಮುಖ್ಯತೆ ಪ್ರಾಮುಖ್ಯತೆ ಬರೋದಿಲ್ಲ ಆದ್ರೆ ಬೀಜಕ್ಕೆ ಅಂತ ಬಂದಾಗ ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ಬರೋಣ ಹೌದು ಸೊ ಏನ್ ಕೇಳಿದ್ರೆ ನೀವು ಆಯಾ ಬ ಬಹುತೇಕ ಈಗ ನಿಮ್ ಮೇಲ್ನೋಟಕ್ಕೆ ಕೇಳಬೇಕು ಅಂದ್ರೆ ನಿಮ್ದು ಬೀಜೋತ್ಪಾದನೆ ಕಾರ್ಯಕ್ರಮ ಮುಂಗಾರು ಮತ್ತೆ ಹಿಂಗಾರು ಎರಡು ಟೈಮ್ ನಲ್ಲಿ ಬೇಸ್ಗೆಯನಲ್ಲೂ ಇರುತ್ತೆ ಬೇಸಿಗೆನಲ್ಲೂ ಇರುತ್ತೆ ಇರುತ್ತೆ ಸೊ ಬೆಳೆಗಳಲ್ಲಿ ರಿಕ್ವೈರ್ಮೆಂಟ್ ನೋಡಿ ಯಾವ ಯಾವ ಸೊ ಹಾಗಾಗಿ ನಾವು ನಿಮ್ ಹತ್ರ ಒಪ್ಪಂದ ಮಾಡ್ಕೊಂಡು ಇದೆಲ್ಲ ಇದೆಲ್ಲೀಜೋತ್ಪಾದನೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ ಅದು ಫೌಂಡೇಶನ್ ನಾನು ಬಹಳ ನೀಟಾಗಿ ಮಾಡ್ತೀನಿ ಒಳ್ಳೆ ರೈತ ಅಂತ ಇದ್ರೆ ಫೌಂಡೇಶನ್ ಸ್ವಲ್ಪ ಕೊಡ್ತೀನಿ ಇದೀನಿ ಬೇಜವಾಬ್ದಾರಿ ಅಂತಂದ್ರೆ ಸರ್ಟಿಫೈಡ್ ಸೀಟ್ ಕೊಡ್ತೀರಿ ಇಲ್ಲ ಇನ್ನೂ ಬಹಳ ಬೇಜವಾಬ್ದಾರಿ ಅಂದ್ರೆ ಬೀಜೋತ್ಪಾದನೆಯಿಂದ ನೀವು ಕೊಡೋದಿಲ್ಲ ಕಮರ್ಷಿಯಲ್ ಸೇಲ್ಸ್ ಬೇಕಾದ್ರೆ ಹೋಗಿ ಮಾಡ್ಕೊಳ್ಳಿ ಸ್ವಲ್ಪ ಸ್ಕಿಲ್ ಇರಬೇಕು ಜವಾಬ್ದಾರಿ ನೀವು ಏನೇ ಸರ್ಟಿಫೈ ಮಾಡ್ತೀರಿ ಎಲ್ಲ ಬಂದು ವಿಸಿಟ್ ಮಾಡ್ತಿರೋದು ನಿಮಗೊಂದು ಲಿಮಿಟೇಷನ್ ಇದೆ ನೀವು ನಾನು ತೀರಾ ಬೇಜವಾಬ್ದಾರಿ ಇದ್ದರೆ ಎಲ್ಲ ಮಾಡಿ ಲಾಸ್ಟು ನೀವೆಲ್ಲ ಹೊಲ ಹೋಗಿ ನೋಡ್ತೀರಿ ಆಮೇಲೆ ಮಾಡುವಾಗ ಮಿಕ್ಸ್ ಮಾಡಿಬಿಟ್ಟೆ ಏನೋ ಬೇಜವಾಬ್ದಾರಿಯಿಂದ ಕಮರ್ಷಿಯಲ್ ಇದು ಮಿಕ್ಸ್ ಆದರೆ ನಿಮ್ಮ ಹೆಸರು ಹಾಳು ನೀವು ಜೆನೆಟಿಕ್ ಪ್ಯೂರಿಟಿಯನ್ನು ಚೆಕ್ ಮಾಡೋದು ಸುಲಭ ಇಲ್ಲ ಹೌದು ಒಂದು ಸೀಸನೆ ಹೋಗ್ಬಿಡುತ್ತೆ ಅದಕ್ಕೆ ಮಾಡ್ತೀರಿ ಸೊ ಹಾಗಾಗಿ ಒಟ್ಟಾರೆಯಾಗಿ ಇಲ್ಲ ಹೌದು ಬೀಜೋತ್ಪಾದನೆಯಾಗಿ ಎಷ್ಟು ಮಟ್ಟಿಗೆ ಲಾಭ ಇದೆ ಒಂದು ಉದ್ಯಮವಾಗಿ ಓಕೆ ರೈತರಿಗೆ ಹೇಗೆ ಹೌದು ಉದ್ಯಮವಾಗಿ ನಿಮ್ಗೆ ಹೆಚ್ಚಿಗೆ ಲಾಭ ಅಂದ್ರೆ ಒಂದು ನಿಖರವಾದ ಒಂದು ಆದಾಯವನ್ನ ಪಡಿಬಹುದು ಯಾಕಂದ್ರೆ ನಿಮ್ಗೆ ಕೊಡಕಿನ ಮುಂಚೆ ಫಿಕ್ಸ್ ಮಾಡಿರ್ತೀವಿ ನಾವು ಹಾ ಹೌದು ಅದ್ರ ನೀವು ಬೆಳೆಗಾರರಾಗಿ ನಿಮಗೆ ಸಮಸ್ಯೆ ಇರೋದಿಲ್ಲ ಜರಿ ಉತ್ಪಾದನೆ ಮಾಡ್ತೀರಾ ಉತ್ಪನ್ನವನ್ನ ಉತ್ಪಾದಕರಿಗೆ ಕೊಟ್ಟು ಬಿಡ್ತಾ ಇದೀರಾ ಇಲ್ಲಿ ನೀವು ಅದನ್ನ ಪರೀಕ್ಷೆ ಮಾಡಬೇಕು ಸಂಸ್ಕರಣೆ ಮಾಡಬೇಕು ಪ್ಯಾಕ್ ಮಾಡಬೇಕು ಲೇಬಲ್ ಮಾಡ್ಬೇಕು ಅನ್ನೋ ಸಮಸ್ಯೆ ಬೆಳೆಗಾರರಿಗೆ ಇರೋದಿಲ್ಲ ಮಾರ್ಕೆಟಿಂಗ್ ಆ ಹ ಮಾರ್ಕೆಟಿಂಗ್ ಸುಲಭ ಅಲ್ಲ ಈಗ ನಾವು ಯೂನಿವರ್ಸಿಟಿ ಅಥವಾ ಯಾರನ್ನ ಜೊತೆ ಮಾಡಿದಾಗ ನಿರ್ದಿಷ್ಟವಾಗಿ ಬರುತ್ತೆ ಇನ್ನು ಪ್ರೈ ಪ್ರೈವೇಟ್ ಆದ್ರೂ ಅಷ್ಟೇನೆ ಆದರೆ ನಾವು ಕದ್ದು ಮಾರ್ಬಹುದ ಮಾರ್ಬಹುದು ಈಗ ಕದ್ದು ಮಾರೋದು ಅನ್ನೋದಕ್ಕಿಂತ ಕೆಲವೊಂದು ಕದ್ದುಮುಚ್ಚಿ ಮಾಡೋದು ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮಾರ ರೈತರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದ್ರೆ ಎರಡ್ ಕ್ವಿಂಟಾಲು ಮೂರ್ ಕ್ವಿಂಟಾಲು ಈ ರೀತಿ ಮಾಡ್ಕೊತಾ ಇದಾರೆ ಭತ್ತ ಆದ್ರೆ ಒಂದು ನಲ್ವತ್ತು ಹಾ ಹೌದು ಗೊತ್ತಿ ಅಂದ್ರೆ ಪರಿಚಯ ಇದರ ಹತ್ರ ಲೇಬಲಿಂಗ್ ಇಲ್ಲ ಏನು ಇಲ್ಲ ಲೇಬಲಿಂಗ್ ಇಲ್ಲ ಪ್ಯಾಕಿಂಗ್ ಇಲ್ಲ ಟೆಸ್ಟಿಂಗ್ ಇಲ್ಲ ಏನು ಇಲ್ಲ ಒಂದು ನಂಬಿಕೆ ಆಧಾರದ ಮೇಲೆ ಭಾಗ್ಯ ತಳಿದು ಒಂದು ಎಕರೆ ಹಾಕಿರ್ತೀನಿ ನಿಮ್ ಸಲುವಾಗಿ ಅದರಲ್ಲಿ ಬಂದಿದ್ದು ಒಂದ್ ಸ್ವಲ್ಪ ಬೀಜವನ್ನು ನಮ್ಗೆ ಗೊತ್ತು ಹೇಗಿದ್ರು ಇದು ಅಲ್ಲಿ ಅದೇ ಲಾಟ್ ಅಲ್ಲಿ ಪಾಸ್ ಆಗಿದೆ

ಇದು ಈ ತರದಲ್ಲಿ ಖಾಸಗಿಯಾಗಿ ಕಂಪ್ನಿಗಳಿಗೆ ಮಾಡುವಂತ ಹಾಗೇನೆ ಯೂನಿವರ್ಸಿಟಿಗೆ ಮಾಡಿಕೊಡುವಂತ ಅವಕಾಶ ಇದೆ ಹೈಬ್ರಿಡ್ಸ್ ಎಲ್ಲ ಆದ್ರೆ ಇದ್ರಲ್ಲಿ ಸಖತ್ ದುಡ್ಡು ಇದೆ ಕೆಲಸನೂ ಇದೆ ಓಪನ್ ಪಾಲಿನೇಟೆಡ್ ಹೌದು ಕೇಳ್ಬಿಡ್ತೀನಿ ಮುಖ್ಯವಾಗಿ ಎರಡು ಕೆಟಗರಿ ಬೀಜೋತ್ಪಾದನೆ ಅಂತ ಮಾತು ಬಂದಾಗ ಒಂದು ಓಪನ್ ಪಾಲಿನೇಟೆಡ್ ಸುಮ್ಮನೆ ನೀವು ಮಾಡಿಬಿಡೋದು ಅದರ ಪಾಡಿಗೆ ಅದು ಪಾಲಿನೇಷನ್ ಆಗಿ ಆಗ್ತದೆ ಇನ್ನೊಂದು ಹೈಬ್ರಿಡ್ಸ್ ಅದು ಬಹುಶಃ ಕೈಯಿಂದ ಮಾಡ್ಬೇಡ ಹೌದು ಬೇರೆ ಬೇರೆ ವಿಧಾನಗಳಿದೆ ಅದರಿಂದ ಕೆಲವೊಂದು ಕೈಯಿಂದ ನಾವು ಪರಾಗ ಸ್ಪರ್ಶವನ್ನ ಮಾಡಬೇಕು ಕೆಲವೊಂದು ಇವಾಗ ಈರುಳ್ಳಿ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ ಎಲ್ಲಾ ಕೈಯಿಂದ ಮಾಡಕ್ಕಾಗಲ್ಲ ಅದು ಹುಳಗಳು ಜೇನು ಹುಳಗಳು ಅದನ್ನ ಪರಾಗಸ್ಪರ್ಶವನ್ನ ಮಾಡ್ತವೆ ಜೇನು ಪೆಟ್ಟಿಗೆ ಇಡಬೇಕು ಜೇನ್ ಪೆಟ್ಟಿಗೆ ಇರ್ಬೇಕು ಸೂರ್ಯಕಾಂತಿ ಜೇನ್ ಪೆಟ್ಟಿಗೆ ಇಡಬೇಕು ಮತ್ತೆ ಭತ್ತದಲ್ಲ ಅದನ್ನ ನಾವೇ ಕೈಯಿಂದ ಅದಕ್ಕೆ ಸಪ್ಲಿಮೆಂಟರಿ ಪಾಲಿಕೇಶನ್ ಮೆಥಡ್ ಗಳಿದಾವೆ ಹಗ್ಗ ಎಳಿಯೋದು ಆಮೇಲೆ ಕಡ್ಡಿ ಎಳಿಯೋದು ಈ ರೀತಿ ರೀತಿಯೆಲ್ಲಾ ಮಾಡಬೇಕು ಒಂದೊಂದು ಗಿಡಕ್ಕೆ ಒಂದೊಂದು ತರ ವಿಧಾನ ಇದೆ ಒಂದೊಂದ್ ಒಂದ್ ವಿಧ ಇದರಲ್ಲಿ ಒಂದು ಓಪನ್ ಪಾಲುಟೆಡ್ ಅದ್ರ ಪಾಡಿಗೆ ಅದು ಹಾಕೊಂಡಿರೋದು ಹೌದು ಅದಕ್ಕೆ ಹೆಚ್ಚಲ್ಲಿ ನೀವು ಸ್ವಲ್ಪ ಅಸಿಸ್ಟ್ ಮಾಡಬಹುದು ಹೌದು ಅದಕ್ಕೆ ಅಂತಹ ಒಂದು ಹೆಚ್ಚಿನ ತಾಂತ್ರಿಕತೆ ಏನೋ ಬೇಡೋದಿಲ್ಲ ನೀವು ಮಾಮೂಲಿ ಯಾವ ರೀತಿ ನಾವು ವಾಣಿಜ್ಯ ಬೆಳೆಯನ್ನ ಬೆಳಿತೀವಿ ಅದೇ ರೀತಿ ಮಾಡ್ತೀವಿ ಕೆಲವೊಂದು ವಿಶೇಷವಾದಂತಹ ಒಂದು ಅಭ್ಯಾಸಗಳ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ನೀವು ಹೆಂಗು ಹೇಳ್ಕೊಡ್ತೀರಿ ಸೊ ಇದ್ರ ಒಟ್ಟಲ್ಲಿ ನಾವು ಬೀಜೋತ್ಪಾದನೆ ಕೈಗೊಳ್ಳೋದಕ್ಕೆ ದುಡ್ಡಿದೆ ಎಬಿಲಿಟಿ ಇದ್ದವರು ಮಾಡಬಹುದು ಮಾಡಬಹುದು ಜಾಯಿಂಟ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗ ಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಮೇಡಮ್ ಈಗ ನೀವು ಇದನ್ನ ಹೇಳಿದ್ರಿ ಇದೊಂದು ಬೀಜೋತ್ಪಾದನೆ ಒಂದು ನಮ್ಮ ರೈತರಿಗೆ ಒಂದು ಅವಕಾಶ ಸ್ವಲ್ಪ ಹತ್ತು ರೂಪಾಯಿ ದುಡ್ಡು ದುಡಿಯೋದಕ್ಕೆ ಅವಕಾಶ ಅಂತ ಹೇಳಿದ್ರಿ ಈಗ ಹಾಗಿದ್ರೆ ಎಲ್ಲ ರೈತರು ಇದು ಮಾಡೋಕ್ಕೆ ಅವಕಾಶ ಇದೆ ಇದಕ್ಕೆ ಬೀಜೋತ್ಪಾದನೆಗೆ ನಾವು ಕೇಳಪಟ್ಟಿದ್ದು ರಾಣಿಬೆನ್ನೂರು ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಬೀಜ ಉತ್ಪಾದನೆ ಕಂಪ್ನಿಗಳಿದ್ದಾವೆ ಅಂತ ನಾವು ಅಲ್ಲಿಗೆ ಹೇಳಿದ್ವಿ ಈಗ ಏನಿದೆ ಹೌದು ಅದಕ್ಕೆ ಬಂದ್ಬಿಡೋಣ ಈ ಕರ್ನಾಟಕದಲ್ಲಿ ಕಮರ್ಷಿಯಲ್ ಈಗ ವಾಣಿಜ್ಯ ಮಟ್ಟದಲ್ಲಿ ಬೀಜ ಉತ್ಪಾದನೆ ಎಲ್ಲಿ ನಡೀತಾ ಇದೆ ಮುಖ್ಯವಾಗಿ ಸರ್ ಮುಖ್ಯವಾಗಿ ಕೃಷಿ ಬೆಳೆಗಳು ಅಂತ ತಗೊಳೋದಾದ್ರೆ ಎಲ್ಲಾ ಕಡೆ ನಡೀತಾ ಇದೆ ಅಂದ್ರೆ ಮಂಡ್ಯದಲ್ಲಿ ಭತ್ತ ಟಿ ನರಸಿಪುರ ಮೈಸೂರು ಏರಿಯಾ ಮತ್ತೆ ರಾಯಚೂರಲ್ಲಿ ಭತ್ತ ಈ ಕಡೆ ಎಲ್ಲ ಬೆಳಿತಾರ ಅಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತಾ ಇದ್ದೇವೆ ಇನ್ನು ತರಕಾರಿಗಳಿಗೆ ಬಂದ್ರೆ ತರಕಾರಿ ಮತ್ತೆ ಹೈಬ್ರಿಡ್ ಅಂತ ಹೇಳೋದಾದ್ರೆ ಕರ್ನಾಟಕದ ಮಧ್ಯಭಾಗ ಅಂದ್ರೆ ದಾವಣಗೆರೆ ಹಾವೇರಿ ಕೊಪ್ಪಳ ಇವು ಮೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನಾವು ಬೀಜೋತ್ಪಾದನೆ ಅದು ಹೈಬ್ರಿಡ್ ಬೀಜೋತ್ಪಾದನೆ ನಾವು ಕಾಣಬಹುದು ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಒಂದು ಅಲ್ಲಿರುವಂತಹ ವಾತಾವರಣ ಒಂದು ವಾತಾವರಣ ಅಂತ ಹೇಳಿದ್ರೆ ಆ ಬೆಳೆಗೆ ಏನು ಪೂರಕವಾಗಿ ಬೇಕಾಗಿರುತ್ತೆ ಅದು ನಮ್ಗೆ ಅತಿ ಮುಖ್ಯ ಅದರಲ್ಲೂ ಮುಖ್ಯವಾಗಿ ಬೀಜಗಳು ಮಾಗುವಂತ ಸಮಯದಲ್ಲಿ ವಾತಾವರಣದಲ್ಲಿರುವಂತಹ ಆರ್ದ್ರತೆ ರಿಲೇಟಿವಿಡಿಟಿ ಏನಂತೀವಿ ಅದು ಕಡಿಮೆ ಇರಬೇಕು ಮತ್ತೆ ತಂಪು ವಾತಾವರಣ ಇರಬೇಕು ತಪ್ಪಿರ್ಬೇಕು ಉಷ್ಣತೆ ಉಷ್ಣ ಇರಬಾರ್ದು ತಂಪಿರಬೇಕು ಅಂದರೆ ಬೀಜ ಮಾಗುವ ಹಂತದಲ್ಲಿ ಆಮೇಲೆ ಹೂ ಬಿಡುವ ಹಂತದಲ್ಲಿ ಮಳೆ ಇರಬಾರ್ದು ಇಷ್ಟು ನಾವು ಗಮನ ಇದ್ದ ಇಟ್ಕೊಂಡು ನಾವು ಮಾಡ್ತೀವಿ ಜೊತೆಗೆ ಇನ್ನೂ ಒಂದು ಎಲ್ಲಾ ಕಡೆ ಮಾಡಿ ವಾತಾವರಣ ಇದ್ದಿದ್ ಕಡೆ ಎಲ್ಲ ನಾವು ಮಾಡೋಕ್ಕೂ ಆಗೋದಿಲ್ಲ ಕಾರಣ ಏನು ಅಂದರೆ ಇದು ಹೈಬ್ರಿಡ್ ಮಾಡಬೇಕಾದ್ರೆ ನಾವು ಕೈಯಿಂದ ಕೆಲವೊಂದು ಸಾರಿ ಪರಾಗಸ್ಪರ್ಶವನ್ನ ಮಾಡಬೇಕಾಗಿರುತ್ತೆ ಮತ್ತೆ ಇದು ಸ್ವಕೀಯ ಪರಾಗಸ್ಪರ್ಶ ಆಗದೆ ಇರೋ ಹಾಗೆ ಕೂಡ ನಾವು ನೋಡ್ಕೋಬೇಕು ಇದೆಲ್ಲ ಮಾಡಬೇಕು ಅಂದರೆ ಒಂದು ಸ್ಕಿಲ್ ಇರಬೇಕು ಹ ಬರೀ ಜ್ಞಾನ ಇದ್ರೆ ಸಾಕಾಗಲ್ಲ ಬರೀ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಸಾಕಾಗಲ್ಲ ಅದನ್ನ ಮಾಡುವಂತಹ ಕೈಯಲ್ಲಿ ಒಂದು ಕೌಶಲ್ಯತೆ ಇರೋದು ಪುಣ್ಯತೆ ಇರುವಂತ ಜನ ಜನ ಇರ್ಬೇಕು ಇದೆಲ್ಲ ಸಾಮಾನ್ಯವಾಗಿ ಎಲ್ಲ ಮಾಡೋರು ಲೇಬರ್ ನವರೇ ಲೇಬರ್ ಕ್ಲಾಸ್ ಅದ್ರಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಆದ್ರೆ ಅದು ಅವ್ರಿಗೆ ಈಗಾಗಲೇ ಯಾವ್ಯಾವ ಹಂತದಲ್ಲಿ ಟ್ರೈನ್ ಅಪ್ ಆಗಿರ್ಬೇಕು ಹೌದು ಇದು ಸಂದರ್ಭದಲ್ಲಿ ಬರುತ್ತೆ ಈಗ ಉದಾಹರಣೆಗೆ ನೀವು ಸಾಫ್ಟ್ವೇರ್ ಜಗತ್ತಲ್ಲಿ ಎಲ್ಲಿ ಕೂತು ಮಾಡಬಹುದು ಪಾಕಿಸ್ತಾನದಲ್ಲಿ ಕೂತು ಮಾಡಬಹುದು ಆದ್ರೆ ಎಲ್ಲರೂ ಏನಕ್ಕೆ ಬೆಂಗಳೂರಿಗೆ ಅಂದ್ರೆ ಇಲ್ಲಿ ಆ ಒಂದು ಎಕೋಸಿಸ್ಟಮು ಡೆವಲಪ್ ಆಗಿದೆ ಇಲ್ಲಿ ಎಲ್ಲ ಕೆಟಗರಿ ಇಂಜಿನಿಯರ್ಸು ಸಿಗ್ತಾರೆ ಅದಕ್ಕೆ ಸಹ ಸೊ ಹಾಗಾಗಿ ನಾವು ಸಮಯ ಫಾರ್ಮ್ ವಿಯನ್ನು ನಾವು ಸಿರ್ಸಿಯಲ್ಲಿ ಕುಂತು ಬಿಜಾಪುರದಲ್ಲಿ ಕುಂತು ಮಾಡುವುದನ್ನು ಎಲ್ಲ ಒಂದೇ ಆದರೆ ಅಗೇನ್ ಮತ್ತು ಸುತ್ತ ಹಾಕಿ ಬರೋದು ಎಲ್ಲರ ಮಹತ್ವ ಸಂಬಂಧಪಟ್ಟ ಜನ ಇಲ್ಲಿ ಸಿಗುತ್ತೆ ಸೊ ನೀವು ಹೇಳೋದು ಒಂದು ಒಣ ಉಷ್ಣತೆ ಒಣ ಹವಾಮಾನ ಇರುವಂತಹ ಜಾಗ ಬೇಕು ಆದರೆ ಎಲ್ಲದ್ರ ಜೊತೆಗೆ ನಿಮಗೆ ಅಸ್ಕಿಲ್ಡ್ ಲೇಬರ್ಗಳು ಬೇಕು ಹೌದು ಅದು ಕಾಲಾನುಕಾಲದಲ್ಲಿ ಡೆವಲಪ್ ಆಗಿದೆ ಹೌದು ಅಲ್ಲಿ ಅವ್ಲಿ ಯಾವ ರೀತಿ ಅವ್ರಿಗೆ ಸ್ಕಿಲ್ ಇದೆ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ಬರೀ ಜಸ್ಟ್ ಮೂರು ಓವರ್ ಅಲ್ಲಿ ಇನ್ನೂರಿಂದ ಮುನ್ನೂರು ಹೂಗಳನ್ನ ಅವರು ಎಮಾಸ್ಕುಲೇಟ್ ಮಾಡ್ತಾರೆ ಅಂದ್ರೆ ಗಂಡ ಭಾಗ ತೆಗೀ ಸುಲಿತಾರೆ ಹೂ ಸುಲಿತಾರೆ ಮತ್ತೆ ಪರಾಗಸ್ಪರ್ಶನೂ ಮಾಡ್ತಾರೆ ಅಂದ್ರೆ ಅಂದ್ರೆ ಅವ್ರಿಗೆ ಎಫಿಶಿಯನ್ಸಿ ತುಂಬಾ ಜಾಸ್ತಿ ಇದೆ ಅವಾಗ ಅಲ್ಲಿ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ ಅಂದ್ರೆ ಮಾಡಿರುವಂತಹ ಅಷ್ಟು ಪಾಲಿನೇಟೆಡ್ ಅಥವಾ ಎಮಾಸ್ಕುಲೇಟೆಡ್ ಹೂವು ಬಿಡಿಸುವಂತಹ ಭಾಗಗಳೇನಿರುತ್ತೆ ಅವೆಲ್ಲಾನು ಕಾಯ್ ಕಚ್ತವೆ ಅಲ್ಲಿ ಜೆನೆಟಿಕ್ ಪ್ಯೂರಿಟಿನ ನಾವು ಮೇಂಟೈನ್ ಮಾಡ್ಬೋದು ಈ ಇದೆಲ್ಲಾ ಕಾರಣಕ್ಕೆ ಹೆಚ್ಚಾಗಿ ನಾವು ಅಲ್ಲಿ ತಗೊಳ್ತಾ ಇದೀವಿ ಇತ್ತೀಚೆಗೆ ಒಂದು ಈವನ್ ಇವಾಗ ದೊಡ್ಡಬಳ್ಳಾಪುರ ಆ ಜಾಗದಲ್ಲೂ ಕೂಡ ಇವಾಗ ಹೆಚ್ಚಾಗಿ ಬರ್ತಾ ಇದೆ ಈ ಬಹುಶಃ ಮಲೆನಾಡಿನ ಭಾಗ ಒಂದು ಬಿಟ್ಟು ಬೇರೆ ಕಡೆ ಮಾಡ್ಬೋದು ಮಾಡ್ಬೋದು ಅಂದ್ರೆ ಬೆಟ್ಟು ಅಂತ ಹೇಳಕ್ಕಾಗಿ ಇವಾಗ ಬಾಗಲಕೋಟೆ ನಾವು ಮಾಡಕ್ಕಾಗಲ್ಲ ಅದೇ ಹೆಚ್ಚಿ ಬಿಸಿಲು ವಾತಾವರಣ ಅಲ್ಲಿ ಮಾಡಕ್ಕಾಗಲ್ಲ ಅಲ್ಲೇನೆ ಇದನ್ನ ನಾವು ಈರುಳ್ಳಿ ಬೀಜ ಮಾಡಬಹುದು ಮಾಡ್ಬೋದು ಅಲ್ಲೇ ಮಾಡ್ಬೇಕು ಇವಾಗ ನಾವು ಈರುಳ್ಳಿ ಬೀಜ ಮಂಡ್ಯ ಭಾಗ ಮೈಸೂರು ಆ ಕಡೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಮಾಡ್ದಾಗ ಹಾ ಹೌದು ಏನಾಗುತ್ತೆ ಅಂದ್ರೆ ಅದು ಡಿಸೆಂಬರ್ ಮತ್ತೆ ಜನವರಿಲಿ ಚಳಿಗೆ ಅದು ಜಾಸ್ತಿ ತಳಿಗೆ ತಂಪಬೇಕು ತಲುಪಬೇಕು ಅದನ್ನ ಎಕ್ಸ್ಪೀರಿಯನ್ಸ್ ಅದು ಗಿಡ ಅವಾಗ ಬಿಟ್ಟಂತ ಹೂಗಳು ದೊಡ್ಡ ಸೈಜ್ ಹೂಗಳು ಬರುತ್ತೆ ಮತ್ತೆ ಅಲ್ಲಿ ಬರುವಂತ ಪ್ರತಿಯೊಂದು ಹೂನು ಕಾಯಿ ಆಗುತ್ತೆ ಅಂದ್ರೆ ಬೀಜಗಳಾಗುತ್ತೆ ಅದನ್ನೇ ನಾವು ಮೈಸೂರಲ್ಲಿ ಭಾಗದಲ್ಲಿ ಬೆಳೆದ್ರು ಕೂಡ ಹೂ ಬರುತ್ತೆ ಆದ್ರೆ ಹೂವಿನ ಗಾತ್ರ ಚಿಕ್ಕದಾಗತ್ತೆ ಇಲ್ಲಿ ನಮಗೆ ಮೂರರಿಂದ ನಾಲ್ಕು ಕ್ವಿಂಟಲ್ ಇಳುವರಿ ಬಂದ್ರೆ ಮೈಸೂರಲ್ಲಿ ಬೆಳೆದ್ರೆ ನಿಮಗೆ ನೂರು ಕ್ವಿಂಟಾಲು ನೂರು ಕೆಜಿನು ಬರಲ್ಲ ನೂರು ಕೆಜಿ ಬರೋದಿಲ್ಲ ಆಯಾ ಬೆಳೆಗೆ ನಿರ್ದಿಷ್ಟವಾಗಿ ಹೌದು ಜನರಲೈಸ್ ಮಾಡಕ್ ಬರೋದಿಲ್ಲ ಈಗ ಕ್ಯಾರೆಟ್ ನಾವು ಎಲ್ಲೂ ಬೆಳೆಯಕ್ಕಾಗಲ್ಲ ಕ್ಯಾರೆಟ್ ಏನೇ ಇದ್ರು ನಾವು ಊಟಿ ಜಾಗದಲ್ಲೇ ಬೆಳಿಬೇಕು ಹಾ ಕ್ಯಾರೆಟ್ ಬೀಜ ಏನೋ ನಾವು ಟೆಂಪರೇಟ್ ಇವಾಗ ನಾವ್ ಏನ್ ತಿಂತ ಇದೀವಿ ಆ ಕ್ಯಾರೆಟ್ ಎಲ್ಲಾನು ಊಟಿ ಪ್ರದೇಶದಲ್ಲೇ ನಾವು ಬೀಜ ಹೂ ಬಿಡುತ್ತೆ ಹೌದು ಹೂ ಬಿಡುತ್ತೆ ಕಾಯಿ ಕಟ್ಟಿ ಹೌದು ನಿಮ್ಮ ಕಾಲಿಫ್ಲವರ್ ಕೂಡ ಅದೇ ನಾವು ಆಗೋದಿಲ್ಲ ಕಾಲಿಫ್ಲವರ್ನ ಸ್ವಲ್ಪ ಪ್ರಮಾಣದಲ್ಲಿ ಟ್ರಾಪಿಕಲ್ ಅಂದ್ರೆ ಉಷ್ಣ ವಲಯದ ಹೂಕೋಸುಗಳನ್ನ ಅಭಿವೃದ್ಧಿ ಪಡಿಸಿದರೆ ಅದು ಬೆಂಗಳೂರಲ್ಲೂ ನಮಗೆ ಮೊಳಗಿದ ಹೂ ಬಿಡುತ್ತೆ ಆದ್ರೆ ಪ್ರಮಾಣ ಕಡಿಮೆ ಹಂಗಾಗಿ ನಾವು ಹೆಚ್ಚಾಗಿ ಕಾಲಿಫ್ಲವರ್ ಮತ್ತೆ ಕ್ಯಾಬೇಜ್ ಹೂಕೋಸು ಎಲೆಕೋಸು ಕೋಸಿನ ಎಲ್ಲ ನಾವು ಹೆಚ್ಚಾಗಿ ಹಿಮಾಚಲ್ ಪ್ರದೇಶ ಕುಲು ಮನಾಲಿ ಅಲ್ಲಿ ನಾವು ಬೀಜೋತ್ಪಾದನೆ ಆ ಹೌದು 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 ಮ್ಯಾಕ್ಸಿಮಮ್ ತೊಂಬತ್ತು ಭಾಗ ನಾವು ಎಲ್ಲಾನು ಯುರೋಪಿಯನ್ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಈ ಟೆಂಪರೇಟ್ ವೆಜಿಟೇಬಲ್ಸ್ ಹೂ ಕೋಸು ಎಲೆ ಕೋಸವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಕೋಲ್ ಕ್ರಾಪ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಉಳಿದಂತೆ ಉಷ್ಣ ವಲಯದ ಎಲ್ಲಾ ತರಕಾರಿ ಮತ್ತೆ ಬೆಳೆಗಳನ್ನ ನಾವ್ನಲ್ಲೇ ಮಾಡ್ತಾ ಇದ್ವಿ ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿದ್ದೀವಿ ಯು ಎಸ್ ಎ ಆಮೇಲೆ ಚೈನಾ ಆಮೇಲೆ ಇವರು ಫ್ರಾನ್ಸ್ ಅವರುಗಳು ಮುಂದೆ ಇದ್ದಾರೆ ನಾವು ಐದನೇ ಸ್ಥಾನದಲ್ಲಿದ್ದೀವಿ ಬಟ್ ನಮಗೆ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಎಕ್ಸ್ಪೋರ್ಟ್ ಅಂದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಬೀಜ ಉದ್ಯಮದ ಒಂದು ವಹಿವಾಟು ಏನಿದೆ ಒಂಬತ್ತು ಸಾವಿರ ಕೋಟಿ ವಹಿವಾಟು ಮಾಡ್ತೀವಿ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹನ್ನೆರಡು ಸಾವಿರ ಕೋಟಿ ಆಗುವಂತಹ ಒಂದು ಕೂಡ ಇದೆ ವ್ಯವಹಾರ ಒಟ್ಟಿಗೆ ಒಟ್ಟು ವ್ಯವಹಾರ ಅಂದ್ರೆ ನಮ್ಮಲ್ಲಿ ಏನಾಗುತ್ತೆ ನಮ್ದು ಕನ್ಸಂಪ್ಷನ್ ಜಾಸ್ತಿ ಅಂದ್ರೆ ಇಲ್ಲಿ ಬೆಳೆದಂತ ಬೀಜವನ್ನ ಇಲ್ಲೇ ನಾವು ಬಿತ್ತನೆಗೆ ಉಪಯೋಗ ಇದ್ದೀವಿ ಇಷ್ಟೊಂದು ಕೃಷಿ ಕ್ಷೇತ್ರ ಕ್ಷೇತ್ರ ಜಾಸ್ತಿ ಅಂದ್ರೆ ನಮ್ಮಲ್ಲಿ ಬೆಳೆದಂತ ಬೀಜವನ್ನ ನಾವೇ ಜಾಸ್ತಿ ನಮ್ಮ ಭಾರತದ ಬೀಜದ ವಹಿವಾಟು ಅದನ್ನ ಮಾರ್ಕೆಟ್ ಸೈಡ್ ಮಾರ್ಕೆಟ್ ಗಿಂದ ಹತ್ತತ್ರ ಮೂವತ್ ಸಾವಿರ ಕೋಟಿ ಇದೆ ಇದು ನೀವ್ ಹೇಳ್ತಾ ಇರೋದು ಉತ್ಪಾದನೆ ಸೈಡ್ ಉತ್ಪಾದನೆ ಹೌದು ಹೌದು ಸೊ ಒಂದ್ ಹದಿನೈದ್ ಸಾವಿರ ಕೋಟಿ ಇದೆ ಹ್ಮ್ ಸೊ ಇಲ್ಲಿ ಆಗಿದ್ದು ಸಾಕಷ್ಟು ಹೊರಗಡೆನೂ ಹೋಗ್ತದೆ ಹೋಗುತ್ತೆ ಹೌದು ಕನ್ಸಂಪ್ಷನ್ ಆಗ್ತದೆ ಹೌದು ಬಟ್ ಏನು ಇದು ಸ್ಪೆಷಲೈಸೇಷನ್ ಈಗ ನಾವು ಕರೋನಾ ವ್ಯಾಕ್ಸಿನ್ ಮಾಡದಂಗೆ ಒಳಗಡೆ ಮಾಡೋದಲ್ಲ ಇದು ಕೇಳಿದ್ರೆ ಇದು ಓಪನ್ ಕ್ಲೈಮೇಟಿಗೆ ಅದು ಮಾಡ್ತಾರೆ ಪಾಲಿಯೋಸ್ ನಲ್ಲಿ ಮಾಡ್ತಾರೆ ಅದು ಬಹಳ ಲಿಮಿಟೆಡ್ ಹೈಬ್ರಿಡ್ಸ್ ಕೆಲವೊಂದ ಮಾಡ್ತಾರೆ ಅದು ಅಂತ ದುಬಾರಿ ಇರುತ್ತೆ ಬಹಳ ಲಿಮಿಟೆಡ್ ಏರಿಯಾ ಇರುತ್ತೆ ಅದನ್ನೆಲ್ಲ ನೂರಾರು ಚೀಲ ಬೆಳೆದು ಬಿಸಾಕುವಂತ ವ್ಯವಹಾರ ಕ್ಯಾಪ್ಸಿಕಮ್ ಅಂತ ಸೀಡ್ ಪ್ರೊಡಕ್ಷನ್ ಪಾಲಿಯೋಸ್ ಅಲ್ಲಿ ಮಾಡ್ತಾರೆ ಅದು ಒಟ್ಟಾರೆ ಆಗ ಹೊರಗಡೆ ಮಾಡೋದಕ್ಕೆ ನಮಗೆ ಇಲ್ಲಿ ಉಷ್ಣತೆ ಮಳೆ ಪ್ರಮಾಣ ಅದೆಲ್ಲ ಉದಾಹರಣೆ ಹೇಳ್ತೀನಿ ಇವಾಗ ಹೈಬ್ರಿಡ್ ಪ್ಯಾಡಿ ಹೈಬ್ರಿಡ್ ಭತ್ತದ ಹೈಬ್ರಿಡ್ ಅನ್ನ ಉತ್ಪಾದ ಅಭಿವೃದ್ಧಿ ಪಡಿಸಿರಲ್ಲಿ ಫಾರ್ಮ್ ಮಂಡ್ಯ ಅತ್ಯಂತ ಮುಂಚೂಣಿಯಲ್ಲಿದೆ ಅವರೇ ಅಭಿವೃದ್ಧಿ ಪಡಿಸಿರೋದು ಆದ್ರೆ ಅದೆಲ್ಲ ಪ್ರೊಡಕ್ಷನ್ ಎಚ್ ಒನ್ ಎಚ್ ಟು ಎಚ್ ತ್ರೀ ಫೋರ್ ಎಲ್ಲ ಬಂದಿದೆ ನಮ್ಮಲ್ಲಿ ಬ್ರಿಡರ್ ಸೀಡ್ ಮಾತ್ರ ಉತ್ಪಾದನೆ ಮಾಡ್ತಾರೆ ಕಮರ್ಷಿಯಲ್ ಸೀಡ್ ಎಲ್ಲ ವಾರಂಗಲ್ ಆಂಧ್ರ ಆಂಧ್ರಪ್ರದೇಶದಲ್ಲಿ ಮಾಡ್ತಾರೆ ಓಕೆ ಹೌದು ಅಲ್ಲಿಗೆ ಹೋಗುತ್ತೆ ಅಲ್ಲಿ ಟೆಂಪ್ರೇಚರ್ ನಿಮಗೆ 40 42 ಡಿಗ್ರಿವರೆಗೂ ಹೋಗುತ್ತೆ ಆ ಟೆಂಪ್ರೇಚರ್ ಏನಾಗುತ್ತೆ ನಾವು ಏನೋ ಒಂದು ಮೈಲ್ ಲೈನ್ಸ್ ಕೊಟ್ಟಿದೀವಿ ಅದು ಮೈಂಟೇನ್ ಆಗ್ತಾ ಇದೆ ಓಕೆ ಹಾಗಾಗಿ ನಮಗೆ ಅಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತೆ ಜೆನೆಟಿಕ್ ಪ್ಯೂರಿಟಿ ಚೆನ್ನಾಗಿ ಬರುತ್ತೆ ಓಕೆ ನಮ್ಮಲ್ಲಿನೂ ಮಾಡಬಹುದು ಅದರಲ್ಲಿ ಇಳುವರಿ ಕಡಿಮೆ ಆಗುತ್ತೆ परसेंटेज सीड ಸೆಟ್ಟಿಂಗ್ ತುಂಬಾ ಕಡಿಮೆ ನಮ್ಮಲ್ಲಿ ಇಲ್ಲಿ ಮೈಲ್ ಸ್ಟರ್ ಲೈನ್ ಮತ್ತೆ ಅದು ಬೀಜ ಬಿಟ್ಟು ಬಿಡುತ್ತಾ ಹೌದು ಏನಾಗುತ್ತೆ ಇಲ್ಲಿ ಮೈಲ್ ಸ್ಟರ್ ಲೈನ್ ಅಲ್ಲಿ ಮೇಂಟೇನ್ ಆಗಿ ಬ್ರೇಕ್ ಆಗಲ್ಲ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾಯಿಲ್ಲ ಅಲ್ಲಿ ಮೇಂಟೇನ್ ಜೊತೆಗೆ ಸೀಟ್ ಸೆಟ್ಟಿಂಗ್ ಜಾಸ್ತಿ ಅಂದ್ರೆ ಇವಾಗ ನಾವು ಬರೀ ಇಲ್ಲೆಲ್ಲಾ ಬಡದ್ರೆ ಒಂದ್ ಆರರಿಂದ ಏಳು ಕ್ವಿಂಟಲ್ ಬರುತ್ತೆ ಅಲ್ಲಿ ನಿಮ್ಗೆ ಹದಿನೈದು ಕ್ವಿಂಟಲ್ ಬರುತ್ತೆ ಪ್ರೊಡಕ್ಷನ್ ಹಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಹಂಗ ಇಲ್ಲಿ ನಿಮ್ಗ್ ಸಂಶೋಧನೆ ಮಾಡಿದ್ರಿ ಅದನ್ನ ಅಭಿವೃದ್ಧಿ ಮಾಡಿದ್ರಿ ಪ್ರೊಡಕ್ಷನ್ ಈಗಲ್ಲ ಹೋಯ್ತು ಹೌದು ಬಹಳಷ್ಟು ಕಡೆ ಆಗಿದೆ ಇವತ್ತು ಹೌದು ನಮ್ಮ ಭಾರತದಲ್ಲೇ ಅಥವಾ ಬೇಡ ನಮ್ಮ ದಕ್ಷಿಣ ಭಾರತದಲ್ಲಿ ಜನಪ್ರಿಯ ಆಗಿರುವಂತ ಮಲ್ಲಿಕ ಮಾವಿನ ಹೈಬ್ರಿಡ್ ಏನಿದೆ ಅದು ಸಂಶೋಧನೆ ಆಗಿರೋದು ದಿಲ್ಲಿನಲ್ಲಿ ದಿಲ್ಲಿನಲ್ಲಿ ಅದನ್ನ ಆಮೇಲೆ ಅವರಿಗೆ ಪ್ರೊಡಕ್ಷನ್ ಮಾಡೋಕ್ಕೆ ಅಲ್ಲಿ ಬರೋದಿಲ್ಲ ಮಾವು ಅತ್ಯುತ್ತಮವಾಗಿ ಬರೋದಿಲ್ಲ ಕೆಲ ಕೋಲ್ಡ್ ಇದು ಬೇರೆ ಅದು ಇಲ್ಲಿ ಬಂದು ಪಾಪ್ಯುಲರ್ ಆಯಿತು ಆಸಿಫ್ ನಮ್ಮೂರಿಂದ ತಳಿ ಹೇಳುವಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯಿತು ಸೊ ಹಾಗಾಗಿ ಬೀಜೋತ್ಪಾದನೆ ಈ ಭತ್ತಕ್ಕಲ್ಲಿ ಹೋಗ್ತೀರಿ ಈ ಹೈಬ್ರಿಡ್ಸ್ ನೀವು ಹೇಳೋದು ಬಹಳ ತರಕಾರಿ ಹೈ ವ್ಯಾಲ್ಯೂ ಕ್ರಾಪ್ಸು ಇದು ಆಗೋದು ನೀವು ಹೇಳೋದು ಈ ರಾಣಿಬೆನ್ನೂರು ಹಾವೇರಿ ಕೊಪ್ಪಳ ಭಾಗದಲ್ಲಿ ಹೆಚ್ಚಾಗಿ ಪಾಪಸ್ ಇದೆ ಈಗ ಬೇರೆ ಕಡೆ ಹೋಗ್ತಾ ಇದೆ ಇನ್ನು ತೋಟಗಾರಿಕಾ ಬೆಳೆಗಳು ಎಲ್ಲಿಗೆ ಅಲ್ಲಿ ಹ್ಮ್ ಹೌದು ಅದಕ್ಕೆ ಹಂಗೇನು ಹಿಂಗೆ ಹಂಗೆ ಅಂತ ಹೇಳಕ್ ಆಗುದಿಲ್ಲ ಬೇರೆ ಬೇರೆ ಬೆಳೆಗಳಲ್ಲಿ ಈಗ ನೀವು ತೆಂಗಿರ್ಬೋದು ಮತ್ತೊಂದು ಇರ್ಬೋದು ಅದು ಎಲ್ಲಿ ಕ್ಲೈಮೇಟ್ ಸೂಟೇಬಲ್ ಇದೆಯೋ ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಥವಾ ಅದು ಆ ಪ್ರಮಾಣಕ್ಕೆ ಆರ್ಗನೈಸ್ ಆಗಿ ದೊಡ್ಡ ಪ್ರಮಾಣಕ್ಕೆ ಇಲ್ಲ ಹೌದು ತೆಂಗು ಅಂದ್ರೆ ಸಿಪಿ ಸಿಕೋನೆಟ್ ಬೋರ್ಡ್ ಇದೆ ಸಿಪಿಸಿ ಇದು ಕರ್ನಾಟಕದಲ್ಲಿ ಕೋಕೋನೆಟ್ ಬೋರ್ಡ್ ಇದೆ ಮತ್ತೆ ಅವರು ರೈತರ ಜಮೀನುಗಳಿಗೆನೇ ಅಕ್ರಿಡೇಷನ್ ಕೊಡ್ತಾರೆ ಹೌದು ಇಂತ ನರ್ಸರಿ ನರ್ಸರಿನಲ್ಲಿ ರೈತರ ನರ್ಸರಿಗಳು ಅಕ್ರೆ ಮಾಡಿದಾಗ ಅಲ್ಲಿ ಕೂಡ ಗುಣಮಟ್ಟದ ಸಸಿಗಳು ಸಿಗ್ತಾ ಇದೆ ತಗೋಬಹುದು ತಗೊಳ್ಳೋದು ಅಂದ್ರೆ ಉದ್ಯಮಿನೇ ಮಾಡ್ಬೇಕಾಗತ್ತೆ ಅಥವಾ ಆತರ ಎಂಟರ್ಪ್ರೈಸಿಂಗ್ ರೈತ ಮಾಡಬಹುದು ಇದು ರೈತರ ಮಟ್ಟದಲ್ಲಿ ಮಾಡೋದು ಸುಲಭದ ಕೆಲಸ ಅಲ್ಲ ಇವಾಗೆಲ್ಲ ಎಫ್ ಪಿಒಗಳು ಮಾಡ್ತಾ ಇದ್ದಾವೆ ಎಫ್ ಪಿಒಗಳು ಇವಾಗ ದೇಸಿ ನೀವು ಹೇಳ್ತಾ ಇದ್ರೆ ಎಫ್ ಪಿಒ ಇವಾಗ ಅದು ಅವ್ರು ಮಾಡ್ತಾ ಇದಾರೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಟ್ರೆಡಿಷನಲ್ ವೆರೈಟೀಸ್ ದೇಸಿ ವೆರೈಟಿಗಳ ಮಾತ್ರ ಅವರು ಮಾಡ್ತಾ ಇದಾರೆ ಅಲ್ಲಿ ಮತ್ತೆ ಅವರು ಕಾಮನ್ ಆಗಿ ಇನ್ಯಾವುದೊಂದು ಮಾಡ್ತೀವಿ ಜಯ ಭತ್ತ ಮಾಡ್ತೀನಿ ಅಂದ್ರೆ ಮಾರ್ಕೆಟಿಂಗ್ ಸುಲಭ ಇಲ್ಲ ಹೌದು ಹೌದು ಕಡಿಮೆ ಪ್ರಮಾಣದಲ್ಲಿ ಅವ್ರು ಮಾಡ್ತಾ ಇದಾರೆ ಅಷ್ಟೇ ಕಂಪೀಟ್ ಇದು ನಿರ್ದಿಷ್ಟವಾಗ ಯಾರತ್ರೂ ಇರಲಾರದಂತ ಕೆಂಪು ಬೆಂಡೈಸ ನೀಲಿ ಕೆಂಪಿ ಈ ತರದ ಹೈ ವ್ಯಾಲ್ಯೂ ಅದು ಆ ದೃಷ್ಟಿಯಿಂದ ಹ್ಮ್ ದೇಸಿ ಇದ್ರಲ್ಲಿ ಕಿಚನ್ ಗಾರ್ಡನ್ ಆ ತರ ನಿರ್ದಿಷ್ಟ ಉದ್ದೇಶಕ್ಕೆ ತಳಿಯನ್ನು ಉಳಿಸುವಂತ ಅಭಿಯಾನ ಆದಂತ ಮಾಡದಲ್ಲಿ ಹ್ಮ್ ಅವಕಾಶ ಇದೆ ಸೊ ನೀವು ಹೇಳಿದಂಗೆ ಅದು ಒಂದು ಅವಕಾಶ

ಎನ್ ಬಿ ಪಿ ಜಿ ಆರ್ ಹೇಳಿ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ ಅಂತೇಳಿ ಅಲ್ಲಿ ಕೂಡ ನಾವು ಸಾಕಷ್ಟು ತಳಿಗಳನ್ನ ಹಳೆಯ ತಳಿಗಳು ಇವನ್ ನಮ್ಮ ರೈತರಿಗೆ ಗೊತ್ತಿಲ್ಲದಿರೋ ತಳಿಗಳನ್ನ ಅವ್ರು ಶೇಖರಣೆ ಮಾಡಿಟ್ಟಿರ್ತಾರೆ ಅವ್ರು ಕೇಳಿದ್ರೆ ನಿಮಗೆ ಕೊಡ್ತಾರೆ ಎಷ್ಟು ಹತ್ತು ಗ್ರಾಮ್ ಇಪ್ಪತ್ ಗ್ರಾಮ್ ಕೊಡ್ತಾರೆ ಅದನ್ನ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಪ್ರಿಸರ್ವೇಶನ್ ಮೈನಸ್ ಫಾರ್ಟಿನಲ್ಲಿ ಇಟ್ಟಿರ್ತಾರೆ ಅಲ್ಲಲ್ಲ ಕೆಲವೊಂದ್ರೆ ಬೀಜ ಉತ್ಪಾದನೆ ಮಾಡಿ ಇಡ್ತಾರೆ ಕೆಲವೊಂದನ್ನ ವರ್ಷ ವರ್ಷ ಮಾಡ್ತಾರೆ ಕೆಲವೊಂದನ್ನ ಕೆಲವೊಂದನ ಮಾಡ್ತಾರೆ ಮಾಡ್ಬೇಕು ಹೌದು ಮತ್ತೆ ಹುಡುಗ ಇವಾಗ ಎನ್ ಬಿ ಪಿ ಜಿಗ ನಾನು ತರಕಾರಿ ಬೀಜವನ್ನ ಕೇಳಿದ್ರೆ ಅವ್ರೇನ್ ಮಾಡ್ತಾರೆ ಉದಾಹರಣೆಗೆ ವಾರಾಣಸಿಯಲ್ಲಿ ಒಂದು ವೆಜಿಟೇಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಅವರಿಗೆ ರೆಫರ್ ಮಾಡ್ತಾರೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಐ ಎಚ್ ಆರ್ ಇವಾಗ ಟೊಮೆಟೊ ಮೆಣಸಿನಕಾಯಿ ಬದ್ನೆಕಾಯಿ ಬೀಜ ಬೇಕು ಅಂದ್ರೆ ನಾವು ಎನ್ ಬಿ ಪಿ ಬರ್ಕೊಂಡ್ರು ಕೂಡ ನಮಗೆ ಸಪ್ಲೈ ಮಾಡೋದು ಐ ಎಚ್ ಆರ್ ಅವರು

ಭಾರತೀಯ ತರಕಾರಿ ಸಂಶೋಧನಾ ಕೇಂದ್ರಕ್ಕೆ ಒಂದು ಸ್ವಲ್ಪ ಕೊಡ್ತಾರೆ ಮತ್ತೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ತಿರ್ತಾರೆ ಮತ್ತೆ ನಿಮ್ಗೆಲ್ಲ ಇವಾಗ ಇಟ್ಟಿರ್ತಾರೆ ಇವಾಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ ನಾನು ಐ ಎ ಎಚ್ ಆರ್ ಗೆ ನಾನು ಬರ್ಕೊಂಡ್ರೆ ಈ ತರ ಒಂದು ಅಗ್ರಿಮೆಂಟ್ ಮಾಡ್ತೀವಿ ನಾವು ಟಿ ಟಿ ಅಂತ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂತ ಒಂದು ಇರುತ್ತೆ ಅದನ್ನ ನಾವು ಮಾಡಿದಾಗ ಅವ್ರ ನಮಗೆ ಒಂದಷ್ಟು ಕೊಡ್ತಾರೆ ಬೀಜಗಳು ಇವಾಗ ಅದ್ರಲ್ಲಿ ಇವಾಗ ಇನ್ನೂ ಸ್ಪೆಸಿಫಿಕೇಶನ್ ಇದೆ ಇವಾಗ ಬದನೆಕಾಯಿಲಿ ಹಲವಾರು ತರ ಬದ್ನೆಕಾಯಿ ಬರುತ್ತೆ ನನಗೆ ಬರೀ ಹಸಿರು ಬದನೆಕಾಯಿ ಕೊಡಿ ಕೊಡಿದ್ರೆ ಬರೀ ಹಸಿರು ಬದನೆ ಕೊಡ್ತಾರೆ ಅದೊಂದು ಮೂವತ್ತು ನಲ್ವತ್ತು ಬೀಜ ಜರ್ಮ್ ಪ್ಲಾಜಮ್ಸ್ ಜರ್ಮ್ ಪ್ಲಾಜಮ್ಸ್ ಅನ್ನ ಕೊಡ್ತಾರೆ ಇಲ್ಲ ನನಗೆ ನೀಲಿ ಬದನೆಕಾಯಿ ಬೇಕಂದ್ರೆ ಬರೀ ನೀಲಿ ಬದ್ನೇಕಾಯಿನ್ನೇ ಕೊಡ್ತಾರೆ ಎಲ್ಲಾ ಕೊಡಿ ಕೊಡಿದ್ರೆ ಎಲ್ಲಾ ತರನೂ ಕೊಡ್ತಾರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಹೌದು ಹೌದು ಮುಂದೆ ಅದಕ್ಕೇನು ಟೆಕ್ನಾಲಜಿ ಫೀಸ್ ಕೊಡ್ಬೇಕು ಇಲ್ಲ ಇಲ್ಲ ರಿಸರ್ಚ್ ಮಾಡೋದಕ್ಕೆ ಯಾವುದೇ ಫೀಸ್ ಕೊಡೋದಿಲ್ಲ ಅಕಸ್ಮಾತ್ ನಾನು ಯಾವ್ದೋ ಒಂದು ಜನ್ ಪ್ಲಾಸಾನ ತಗೊಂಡು ಕಮರ್ಷಿಯಲೈಸ್ ಮಾಡಿದಾಗ ಅವರಿಗೆ ಒಂದು ಎಕ್ನಾಲೇಜ್ಮೆಂಟ್ ಕೊಡಬೇಕು ಅಂದ್ರೆ ಅವರು ಇವ್ರು ಇವರಿಂದ ನಾವು ಸೋರ್ಸನ್ನ ನಾವು ಡಿಸ್ಕ್ಲೋಸ್ ಮಾಡಬೇಕು ಇಲ್ಲಿಂದ ತಂದಿದೀವಿ ಅಂತ ಹೇಳಿ ಆಮೇಲೆ ಕಮರ್ಷಿಯಲೈಸ್ ಮಾಡಿದಾಗ ಒಂದು ಪರ್ಸೆಂಟೇಜ್ ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟ್ ಕೂಡ ನೋಡ್ಬೇಕು ಶೇರ್ ಮಾಡ್ಕೊಬೇಕು ಈಗ ಆಗಿದ್ರೆ ಈಗ ನಾನು ಒಬ್ಬ ಖಾಸಗಿ ಹೋಗಿ ಐ ಎಚ್ ಆರ್ ನಲ್ಲಿ ನಾನು ಅರ್ಕ ಕಲ್ಯಾಣ ಮಾಡಬೇಕು ಕೊಡ್ತಾರೆ ಅದನ್ನ ಟೆಕ್ನಾಲಜಿ ಅಂತ ಕೊಡ್ತಾರೆ ಹೌದು ಇವಾಗ ಐ ಎಚ್ ಆರ್ ಅಲ್ಲಿ ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಇವಾಗ ಒಂದು ಅರ್ಕ ಸುಕ್ಕೋಮಲ್ ಅಂತ ಒಂದು ಹೊಸ ಫ್ರೆಂಚ್ ಬೀನ್ ವೆರೈಟಿ ಪೋಲ್ ಬೀನ್ಸ್ ಮಾಡಿದ್ದಾರೆ ಸೊ ಅದನ್ನ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ರಿಲೀಸ್ ಇನ್ಸ್ಟಿಟ್ಯೂಟ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ ಈಗ ಆ ಟೆಕ್ನಾಲಜಿನ ರೈತರಿಗೆ ಕೊಡ್ತಾರೆ ಇವಾಗ ನಾನೇ ಹೋಗ್ಬಿಟ್ಟು ಕೂಡ ಒಂದು ಅದಕ್ಕೆ ಒಂದು ಟೆಕ್ನಾಲಜಿಗೆ ಮೂರ್ ಲಕ್ಷ ರೂಪಾಯಿ ಒಂದು ಒನ್ ಟೈಮ್ ಒನ್ ಟೈಮ್ ಫೀಸ್ ಅದು ಒನ್ ಟೈಮ್ ಫೀಸ್ ಅಂದ್ ಕೊಟ್ಟಾಗ ಅವ್ರು ನಮಗೆ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಸೀಡ್ಸ್ ಕೊಡ್ತಾರೆ ಮಡಿ ಮತ್ತೆ ಅದು ನಾನು ಮಲ್ಟಿಪ್ಲೈ ಮಾಡ್ಕೊಂಡು ನಾನು ಬ್ರ್ಯಾಂಡ್ ಮಾಡಿ ಬಟ್ ನಾನು ಅದನ್ನ ಬ್ರ್ಯಾಂಡ್ ಐ ಎಚ್ ಆರ್ ಅರ್ಕ ಅರ್ಕಸುಕುಮಲ ಅಂತಾನೆ ಬ್ರ್ಯಾಂಡ್ ಮಾಡಬೇಕು ನಾನ್ ನನ್ನ ಹೆಸರು ಹಾಕೊಳಕ್ ಬರಲ್ಲ ಮಾಡಿ ನಾನು ಸೇಲ್ ಮಾಡಿ ದುಡ್ಡು ಮಾಡ್ಬೋದು ಅದಕ್ಕೆ ಪರ್ಮಿಷನ್ ಇದೆ ಬ್ರ್ಯಾಂಡ್ ಆದರೆ ಅವಾಗ ಅವರು ಏನ್ ಫಾಲೋ ಅಪ್ ಇಡ್ತಾರಾ ಇವರಿಗೆ ಗೈಡ್ ಮಾಡ್ತಾರಾ ಅಂದ್ರೆ ಹೌದು ಹೌದು ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ಉತ್ಪಾದನೆ ಆಯ್ತು ನಾನು ಟ್ರೈನಿಂಗ್ ತಗೊಂಡೆ ದುಡ್ಡು ಕೊಟ್ಟೆ ಎಲ್ಲ ತಂದೆ ಮಾಡಿದೆ ಮುಂದೆ ನಾನು ಅದನ್ನು ಸರಿಯಾಗಿ ಮಾಡ್ತಾ ಇದೇನೋ ಇಲ್ಲಿ ಚೆಕ್ ಮಾಡೋ ಮೆಕ್ಯಾನಿಸಮ್ ಇದೆಯಾ ಏನಕ್ಕೆ ಕೇಳಿದ್ರೆ ನಾನು ಅರ್ಕ ಹೆಸರು ಹಾಕಿ ಕೊಡ್ತಾ ಇದ್ದೇನೆ ಅಲ್ಲಿ ನಾನು ತಪ್ಪು ಮಾಡಿದ್ರೆ ಅಲ್ಲಿ ಐ ಎಚ್ ಆರ್ ಬ್ರ್ಯಾಂಡ್ ಹಾಳಾಗ ಬರಲ್ಲ ಐ ಎಚ್ ಆರ್ ಬ್ರಾಂಡ್ ಹಾಳಾಗಲ್ಲ ಉತ್ಪಾದಕರು ಮತ್ತೆ ಉತ್ಪಾದನೆ ಯಾರು ಮಾಡ್ತಿರ್ತಾರೋ ಅವ್ರದ್ದು ಅಲ್ಲ ಲೀಗಲಿ ಅವ್ರ ತಲೆ ಮೇಲೆ ಬರುತ್ತೆ ಬಟ್ ಬ್ರ್ಯಾಂಡ್ ಏನಕ್ಕೆ ನಾ ಈ ಪ್ರಶ್ನೆ ಕೇಳ್ತೀನಿ ಈಗ ಎ ಎಂ ಸಿ ಅರ್ಕಾ ಮೈಕ್ರೋಬೇಲ್ ಅಲ್ಲಿ ಮುಂದೆ ಏನಾಯ್ತು ಅದ್ರೊಳಗೆ ಒಳಗೆ ಕರೆನೂ ಅದಿದೆಯಾ ಇಲ್ವಾ ನಾನು ನಾನೊಬ್ಬ ಪಬ್ಲಿಕ್ ಆಗಿ ನಾನು ಏನ್ ಮಾಡ್ತೀನಿ ಎಮ್ ಸಿ ಇದೆಲ್ಲ ಒಳಗಿನ ಅಂತರಂಗಗಳು ಗೊತ್ತಿಲ್ಲ ಅವಾಗ ನಾನು ಐ ಎಚ್ ಆರ್ ಹೆಸರು ಇದೆ ಅಂತ ನಾನು ಎಮ್ ಸಿ ತೊಗೊಂಡ್ಬಿಡ್ತೀನಿ ಆದ್ರದ್ನ ಟೆಕ್ನಾಲಜಿ ಅವರದ್ದು ಹೆಸರು ಅವರದ್ದು ಆದ್ರೆ ಪ್ರೊಡಕ್ಷನ್ ಮಾಡುದು ಇನ್ಯಾರೈ ಜಡ್ ಆತರದ ಸಮಸ್ಯೆಗಳು ಇದೆಯಾ ಇರ್ಬೋದು ಇತ್ತೀಚೆಗೆ ಬರ್ತಾ ಇದೆ ಅಂದ್ರೆ ಮೆಕ್ಯಾನಿಸಮ್ ಸರಿ ಇಲ್ಲ ದುಡ್ಡು ಕೊಟ್ಟರು ಏನ್ ಮಾಡಿದ್ರು ನಾಲೇಜ್ ಇದ್ದ ಮಾಡಿದ್ರೆ ಸರಿ ಬಟ್ ಕೊಡ್ತಾರೆ ಟೆಕ್ನಾಲಜಿ ಕೊಡ್ತಾರೆ ನಾವು ಅದನ್ನು ಮುಂದೆ ಬೆಳೆಸ್ಕೋಬೋದು ವೀಕ್ಷಕರೇ ಈ ಇಷ್ಟೊತ್ತು ನಮ್ಮ ಚರ್ಚೆಯನ್ನು ಕೇಳಿದ್ರಿ ಫ್ರೀ ಫ್ಲೋ ಇದು ಈ ಥರದ್ದು ನಿರ್ದಿಷ್ಟವಾಗಿ ನಾಲೆಜ್ ಇರುವಂಥ ಕ್ಷೇತ್ರದ ಪರಿಣಿತರು ಸಿಕ್ಕಾಗ ನಾವು ಸ್ವಾಭಾವಿಕವಾಗಿ ನಿಮ್ಮೆಲ್ಲರ ಪರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಬಿಸಾಕಿ ಮಾಹಿತಿಯನ್ನು ತೆಗೆಯುವಂಥ ವ್ಯವಸ್ಥೆ ಮಾಡ್ತೀವಿ ಅದೇ ನಮ್ಮ ಈ ಜ್ಞಾನ ವಿಜ್ಞಾನಿಕಂತಿನ ಹೂರಣ ಅಂತ ನಿಮಗೆ ಗೊತ್ತು ಹಾಗಾಗಿ ಇದೊಂಥರ ನಮಗೆ ಮಾಮೂಲಿ ನಾವು ಬೆಳೆ ಬೇಸಾಯ ಮಾಡ್ಕೊಂಡಿದ್ದವರಿಗೆ ಈ ಬೀಜೋತ್ಪಾದನೆ ಹೇಳೋದು ಒಂದು ಹೊಸ ಸೆಗ್ಮೆಂಟ್ ಆಗ ನಮಗೆ ಸಾಕಷ್ಟು ಮಾಹಿತಿ ಆಗ್ತಾ ಇದೆ ಅಂತ ಅನ್ಕೋಬೋದು ಇನ್ನೂ ಈ ಬೀಜ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೂ ಒಂಥರ ಶುರುವಾತಿನಲ್ಲಿದ್ದೀವಿ ಇದನ್ನು ಇನ್ನೂ ಹಲವಾರು ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ ಮುಂದಿನ ಕಂತುಗಳಲ್ಲಿ ಅದನ್ನ ಪ್ರಯತ್ನ ಮಾಡೋಣ ಈಗ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ಪಲ್ಲವಿ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಮುಂದಿನ ಕಂತಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಹಾಜರಾಗ್ತೀವಿ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿಕೊಂಡು ನಿಮಗೂ ಕೂಡ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ